ಸರ್, ಇನ್ನೊಂದೇ ಒಂದು ಕ್ವೆಶನ್, ಇಸ್ ಕ್ಲೀಷೆ ಕ್ವೆಶನ್ ಅನಿಸ್ಬೋದು, ಬಟ್ ವಿ ವುಡ್ ಲೈಕ್ ಟು ಸಿ ಹೋಲ್ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟು. ಸೊ ಒಂದಷ್ಟು ರಕ್ಷಿತ್ ಶೆಟ್ಟಿ, ರಿಷಭ್ ಶೆಟ್ಟಿ, ರಾಜ್ವಿ ಶೆಟ್ಟಿ ಸೇರಿದಂತೆ ಶೆಟ್ರ್ ಟೀಮ್ ಅವರು ಈ ಟೂರ್ನಮೆಂಟಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದೊಂದು ಕಾಮನ್ ಆಡಿಯನ್ಗೆ ಅನಿಸೋದು. ಜೊತೆಗೆ ಅವ್ರಿಗೆ ಕೇಳಿ, ಅವ್ರು ಆಡಲ್ಲ ರೀ, ರಿಷಭ್ಗೆ ಕೇಳೋಕೋದಾಗ ಬಂದ್ಬಿಡ್ತೀನಿ, ನಾನು ಬಂದು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಅಂತಾರೆ. ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದರೆ ನಾನು ಯಾವ ಗರುಡ ಗಮನದಲ್ಲಿ ಆಡೋದಲ್ಲ ಅಂತಾರೆ ಅವರು, ಅವ್ರು ಬರಲ್ಲ. ರಕ್ಷಿತ್ ಕ್ರಿಯನ ಸಳಗೆ ಸರ್ ಬೇಡ ಸರ್, ನಂಗೆ ಬರಲ್ಲ ಸರ್, ನಂಗೆ ಆಡೋಕ್ಕೆ ಬರಲ್ಲ ಅಂತ. ಸಿ ಇಟ್ಸ್ ಅ ಪರ್ಸ್ಪೆಕ್ಟಿವ್. ರಿಷಭ್ ರಕ್ಷಿತ್ ಬಂದಿದ್ದರು, ಪಾಯಿಂಟ್ ಅದಲ್ಲ. ದೇ ಡೋಂಟ್ ನೋ ಪ್ಲೇ ಕ್ರಿಕೆಟ್, ದೇ ಡೋಂಟ್ ಪ್ಲೇ ಕ್ರಿಕೆಟ್. ಇವಾಗ ಫಾರ್ ಎಕ್ಸಾಂಪಲ್, ಅನ್ಫಾರ್ಚುನೇಟ್ಲಿ ಅಪ್ಪು ಅವರು ಇಲ್ಲ ಈಗ ನಮ್ಮೊಟ್ಟಿಗೆ, ಹೀ ಡಸಂಟ್ ಪ್ಲೇ ಕ್ರಿಕೆಟ್, ಬಟ್ ಹೀ ಕೇಮ್. ನಾನು ಏನೋ ಮಾಡ್ತೀನಿ, ಏನೋ ಮಾಡ್ತೀನಿ, ನಾವೇ ಅವ್ರ ಒಳಗೆ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು, ಬಟ್ ಇವೆನ್ಚುಲಿ ದಟ್ಸ್ ವಾಟ್ ಇಸ್ ಹ್ಯಾಪ್. ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್. ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದುನಿಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಸಂಟ್ ಪ್ಲೇ, ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್, ಲೆದರ್ ಬಾಲ್ ಅಂದಾಗ ದೇರ್ ಆರ್ ಪ್ರೊಫೆಷ್ನಲ್ ಕ್ರಿಕೆಟರ್ಸ್, ದೇರ್ ಭಯ ಆಗುತ್ತೆ, ಆಡಲ್ಲ ಅವರು. ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಅವರೆಲ್ಲ ನನ್ನ ಹುಡುಗರು, ನಿಮ್ಕಿನ ತುಂಬ ಹಳೆ ಪರಿಚಯ, ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಕೆಲವರು ಕ್ರಿಕೆಟ್ ಆಡಲ್ಲ, ಬಟ್ ದೇ ವಿಲ್ ಬಿ ಇನ್ ದ ಗ್ರೌಂಡ್, ಬಂದೋಗ್ತಾರೆ ಖಂಡಿತ. ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವ, ಬರ್ತಾರವರು. ಈ ಪ್ರಶ್ನೆನೇ ರಾಂಗ್.